moving. ನಮಸ್ಕಾರ ಕರ್ನಾಟಕ, ವಿ ಆರ್ ಫ್ರಮ್ KF41. ನಾನು ನಿಮ್ಮ ಕಿರಣ. ಸೊ ಗುರು, ನಾನು ಇವತ್ತು ಯಾವ ಗಾಡಿ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ 350cc ಹೊಂದಿರುವ ಒಂದು ಗಾಡಿ. ಯಾವುದು ಗುರು ಇದು? ನಮ್ಮ 350 ಹೊಂದಿರುವ cc ಗಾಡಿ. ಸೊ ಗುರು, ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಗುರು ನಾನು ಓಡಿಸ್ತಾ ಇರೋದು 350cc ಗಾಡಿನ. ಆ ಗಾಡಿ ಹೆಂಗಿರುತ್ತೋ ನನಗಂತೂ ಗೊತ್ತಿಲ್ಲ, ಬಟ್ ಟೆಸ್ಟ್ ಡ್ರೈವ್ ಹೋಗ್ಬೇಕು. ಸೊ ಬನ್ನಿ ಹೋಗೋಣ, ಇನ್ನೇನು ಮಾಡೋಣ ಇಲ್ಲಿದ್ದು. ಸೊ ನಿನ್ನೆ ಒಂದಷ್ಟು ರಿವ್ಯೂಸ್ ಇತ್ತು, ಅದು ನೋಡಿದ್ರೆ ಎಲ್ಲ ಗುರು ಫ್ಲಾಪು ಫ್ಲಾಪು ಫ್ಲಾಪು. ಬಟ್ ಐ ವಿಲ್ ವಿನ್ ಒನ್ ಡೇ ಅಂತಾರಲ್ಲ, ಆ ಥರ ಸುಮ್ಮನೆ ಹೋಗ್ತಾ ಇರಬೇಕಷ್ಟೇ. ಈ ಥರ ಮೌಂಟ್ ಹಾಕೊಂಡು ಹೋಗ್ತಾ ಇದ್ರೆ ಜನ ಎಲ್ಲ ಹೆಂಗೆ ನೋಡ್ತಾರೆ ಅಂದರೆ, ಯಾರಪ್ಪ ಇವ್ನು ಕೆಪ್ರನರ್ ಮಗ, ಅಷ್ಟು ಸಾವಿರ ಫೋನ್ ಕೊಟ್ಬಿಟ್ಟು ಹೋಗಮ್ಮ, ಇದಕ್ಕೇನೋ ನೇತಾಕೊಂಡು ಹೋಗ್ತಾನೆ ಅಂತಾರೆ. ಬಟ್ ಅವ್ರಿಗೇನು ಗೊತ್ತು ಗುರು, ನಾ ಏಟ ಗೊತ್ತು ಅಂದ್ಕೊಂಡೆ. ಸೊ ಹೋಗ್ತಿದ್ಯಲ್ಲ ಜಾವ, ಅದನ್ನ ರಿವ್ಯೂ ಮಾಡ್ಬೇಕಂತ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಬ್ರೋನ್ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ. ಇವ್ರೆ ಇಲ್ಲಿ ಹೋಗ್ತಿದ್ಯಲ್ಲ ಜಾವ ಸರ್, ನಮಸ್ಕಾರ, ನಾಳೆ ಲಾಗಲ್ ಬರ್ತೀರಾ? ಬರ್ತೀಯಾ ಗುರು ನೀನು? ಏನ್ ಸಮಾಚಾರ ನೀರು? ನಾಳೆ ಲಾಗಲ್ ಬತ್ತೀಯ ಬ್ರೋ? ಇರು ಬ್ರೋ. ಸೋ ಗಾಯ್ಸ್, ನಾನು ಹೇಳ್ತಿದ್ನಲ್ಲ, ಸೋ ಗಾಯ್ಸ್ ನಾನು ಹೇಳ್ತಿದ್ನಲ್ಲ, ಒಂದು ಜಾವ 42 ರಿವ್ಯೂ ಮಾಡ್ತೀನಿ ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಗುರು ಭಾರಿ ಗಾಡಿ, ಇವಂಗಮ್ಮ ಟ್ವಿನ್ ಸಿಲಿಂಡರ್ಸು. ಓ ಬ್ರೋ, ಹೋಗ ನೋಡಿ, ಅಲ್ಲೊಂದು ನಡೀರಿ, ನಾವು ಕೂಡ ಒಂದು ಸ್ಟ್ರೇಟ್ ನೋಡಿಯಣ. ಬ್ರೋ ಅದಕ್ಕೆಲ್ಲ ಕಂಪೇರೆ ಮಾಡಕ್ಕೆ ಹೋಗ್ಬಾರ್ದು ಬ್ರೋ. ಗಾಡಿ ಅನ್ಕೋತೀನಿ ಅದು. ಹೌದು, 296 ಗಾಡಿ, ಎಕ್ಸಾಸ್ಟ್. ಕಂಪ್ಯಾರಿಟಿವ್ ನೋಡಿದ್ರೆ ಅದೇ ಗಾಡಿ ಇಬ್ರು ಗೆಲ್ಲೋದು. ನಾವೆಲ್ಲ ಎಲ್ಲಿ 110cc ಇಬ್ರು 299 ಏನೋ, ಅವರು ಒಂದು ಸ್ಟ್ರೆಚ್ ಹೊಡಿಯೋಣ, ಹೇಗಿರುತ್ತೆ ನೋಡೋಣ ಅಂತ ಡ್ರೈವ್ ಮಾಡಿದ್ರು.
ಯಾರು ಇವಾಗ ಒಂದು ಗಾಡಿ ಕೊಡಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಯಾರು ಗುರು ಇವನು ಬಂದ ಬಂದವರೇ ಈ ಥರ ಎಲ್ಲ ಅಂತ. ಸೊ ಅನುಭವ ಆಗಿದೆ, ಬಟ್ ಇವ್ರು ಹಂಗಲ್ಲ. ಚಲೋ ಮಚಲೋ ಎಂಗೋ ನಾನು ನಿಂತು